शमनेवाडी पाशुनाथ सौहार्द संस्थेस 81 लाखावर नफा, 16% लाभांश वितरण करणार विजयकुमार खोत. शमनेवाडीतील श्री पाशुनाथ क्रेडिट सौहार्द सहकारी संस्थेची 19वी वार्षिक सर्वसाधारण सभा संस्थेच्या सभागृहात संस्थापक अध्यक्ष विजयकुमार खोत यांच्या अध्यक्षतेखाली पार पडला. याप्रसंगी प्रमुख पाहुणे म्हणून डॉक्टर विजय पाटील सोलापूर, डॉक्टर बी ए भोजकर व डॉक्टर अशोक सरनवर हे उपस्थित होते. उपस्थितांचे स्वागत संचालक अण्णासाहेब भेंडवाडी यांनी करून प्रास्ताविकात संस्थेच्या वाटचालीबद्दल माहिती सांगितली. अहवाल चालातील मयत सभासद, विविध क्षेत्रातील मान्यवर, वीर जवान यांना भावपूर्ण श्रद्धांजली वाहण्यात आली. यावेळी अध्यक्ष विजयकुमार खोत यांच्यासह उपस्थित मान्यवरांचा शाल श्रीफळ पुष्पहार घालून संस्थेच्या वतीने सत्कार करण्यात आला. अहवाल वाचन करताना संचालक प्रद्युमन खोत म्हणाले, सध्या संस्थेत 1002 सभासद असून शेअर भांडवल 37,39,700 इतके आहे, तर निधी 3,06,95,000, ठेवी 30,93,37,000, कर्ज वितरण 23,30,09,000 इतके करण्यात आले असून गुंतवणूक 10,74,74,587 इतकी आहे. अहवाल सालात संस्थेस 81,714 रुपये निव्वळ नफा झाला असून सभासदांना 16% लाभांश देण्यात येणार असल्याचे सांगितले, तर संस्थेला अ वर्ग नामांकन मिळाल्याचे सांगितले. ಲೆಕ್ಕಪತ್ರಗಳ ಬಗ್ಗೆ, ಜಮಾ ಖಾತೆಗಳ ಬಗ್ಗೆ ಅವರು ತೃಪ್ತಿ ಮತ್ತು ಹೆಮ್ಮೆ ವ್ಯಕ್ತಪಡಿಸಿ ಸಂಘದ ಲೆಕ್ಕ ಪರಿಶೋಧನಾ ವರದಿಯನ್ನು ಕೊಟ್ಟಿರುತ್ತಾರೆ. ಅವರಿಗೂ ನಮ್ಮ ಸಂಘದ ಪರವಾಗಿ ವಂದನೆ ಸಲ್ಲಿಸುತ್ತೇವೆ. ಇತರ ಸೌಲಭ್ಯಗಳು, ನಮ್ಮ ಸಹಕಾರಿಯ ಸದಸ್ಯರ ಹಿತದೃಷ್ಟಿಯಿಂದ ಸಹಕಾರಿಯಲ್ಲಿ RTGS ಮತ್ತು ನೆಫ್ಟ್ ಸೌಲಭ್ಯ ಸಹಕಾರಿಯಲ್ಲಿ ಒದಗಿಸಲಾಗಿದೆ, ಹಾಗೂ ಲಾಕರ್ ಸೌಲಭ್ಯ ಸಹ ಮಾಡಲಾಗಿದೆ. ಅಭಿನಂದನೆಗಳು. ಸಂಘದ ಪ್ರಗತಿಯ ಸಹಾಯಕರಾದ ಸರ್ವ ಸದಸ್ಯರು, ಠೇವದಾರರು, ಗ್ರಾಹಕರು, ಹಿತಚಿಂತಕರು ಹಾಗೂ ಈ ಪರಿಸರದ ಇತರ ಸಂಘ ಸಂಸ್ಥೆಗಳು ಹಾಗೂ ಕಾರ್ಖಾನೆಗಳು, ಇವರೆಲ್ಲ ನಮ್ಮ ಮೇಲೆ ತೋರಿಸಿದ ಪ್ರೀತಿ ವಿಶ್ವಾಸಕ್ಕಾಗಿ ನಾವು ಕೃತಜ್ಞರಾಗಿದ್ದೇವೆ. ಸಂಘದ ಏಳಿಗೆಗಾಗಿ ಇದೇ ಪ್ರಕಾರ ಸಹಕಾರವನ್ನು ಕೋರಿ ವ್ಯವಸ್ಥಾಪಕ ಋಷಭ ಉಮಾಜೆ ಯಾನಿ ತಾಳೆಬಂದ ಪತ್ರಕ, ನಪಾ ತೋಟಾ ಪತ್ರಕಾಚೆ ವಾಚನ್ व नफा विभागने अंदाज पत्रकाचे वाचन केले. इतर निधी 30,39,755. उपस्थित सर्व सभासदांनी टाळ्या वाजवून सर्व विषयांना मंजुरी दिली. यावेळी डॉक्टर विजय पाटील म्हणाले, परिसरात या संस्थेने 19 वर्षात प्रगतीची वाटचाल चांगली केली आहे. संस्थेच्या आरोग्य हित रक्षणासाठी प्रयत्न करावे असे त्यांनी सांगितले. संस्थापक विजय खोत यांच्या कुशल नेतृत्वाखाली व मार्गदर्शनाने चालत आलेली ही संस्था सभासद आणि हितचिंतकांच्या जोरावर यशस्वी वाटचाल करीत असल्याचे गौरवोद्गार त्यांनी काढले. ಆದರೂ ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ನನ್ನ ಕಡೆ ಪೇಷಂಟ್ಸ್ ಏನು ಬರ್ತವೆ, ಆ ಪೇಷಂಟ್ ಏನು ಇಕಾನಮಿಕಲ್ ಪ್ರಾಬ್ಲಮ್ ಇರ್ತದ, ಕೆಲವೊಂದು ಬ್ಯಾಂಕ್ಗಳು ಸಾಲ್ವ್ ಮಾಡಬೇಕು ಅಂತ ಹಿಂಗೆ ನಂಗೆ ಕೆಲವೊಂದು ಟೈಮ್ ಅನಿಸ್ತದೆ. ಈಗ ನಿಮ್ಮ ಬ್ಯಾಂಕಿಗ ಎ ಕ್ಲಾಸ್ ನಿಮಗೆ ಆಡಿಟಿಂಗ್ ಸಿಗ್ತದೆ. 19 ವರ್ಷ ಆಲ್ಮೋಸ್ಟ್ 19 ಇಯರ್ಸ್ ನೀವು ಮನೆ ಅರ್ಜಿ ಚಲೋ ಮಾಡಕತ್ತೀರಿ, ಮತ್ತು ಎಲ್ಲ ಯಾರೂ ಚೇಂಜ್ ಇಲ್ಲ, ಅದೇ ಎಲ್ಲ ಸಹಕಾರ ಮಾಡಿ ಅವರೇ ಎಲ್ಲ ನಿಂತು ಈ ಬ್ಯಾಂಕ್ ಇಷ್ಟು ಚಲುವಾಗಿ ನಡೆಸಾಕತ್ತೀರಿ, ಮತ್ತು ಪ್ರಗತಿದಾಗ್ಯದ, ಇದು ಒಂದು ಹೆಮ್ಮೆ ವಿಷಯ. 31 ಕೋಟಿ ಆಗ್ಯದ, ನಾ ಏನಂತ ನಿಮಗೆ 100 ಕೋಟಿ ನೀವು ಏ ಬಿಡ್ರಿ, ಮತ್ತು ಇಷ್ಟು ದೊಡ್ಡದು ಬ್ಯಾಂಕ್ ಮಾಡ್ರಿ, ಮತ್ತು ಆ ಫಂಕ್ಷನ್ಗೂ ನನ್ನೂ ಕರೀರಿ ಅಂತ ನೀವು ಹೇಳ್ತೀನಿ.
ಈಗ ನೀವು ಲಾಭಾಂಶ ಕೊಡ್ತೀನಿ ಪ್ರತಿಯೊಂದು ಸೊಸೈಟಿಗೆ 10% ಆಗಲಿ 12% ಆಗಲಿ ಈ ಕೋವಿಡ್ ಬಂದದಂತ 14% ಮಾಡಿ ಎಲ್ಲರಿಗೆ ಮೆಂಬರ್ಗೆ ಏನು ರೊಕ್ಕ ಕೊಟ್ಟೇವಿ ಆ ರೊಕ್ಕ ಭಾಳ ದಿವಸ ಆ ಮೆಂಬರ್ ತಯಾರಿ ನಿಲ್ಲಂಗಿಲ್ಲ ಎಷ್ಟು ಬರ್ತವು ಒಬ್ರಿಗೆ 100 ಬರ್ತವು ಒಬ್ರಿಗೆ 1000 ಬರ್ತವು ಒಬ್ರಿಗೆ 2000 ಬರ್ತವು ಆದ ದಿವಸ ಎಲ್ಲ ಹೋಗ್ಬಿಡ್ತಾರೆ ಮತ್ತೆ ಈಗ 1000 2000 3000 ನೀವು ಆಟಂಗಿಲ್ಲ ಅದಕ್ಕೆ ನಾನು ನಿಮಗೆ ಏನು ಹೇಳಬೇಕಂತಂದ್ರೆ ಈ ಲಾಭಾಂಶ ಕೊಡುತ್ತಿಂತ ನೀವು ಮೆಂಬರ್ಸ್ ಹೇಗೆ 1100 ಮೆಂಬರ್ಸ್ ಇದ್ದಾರಲ್ಲ ಈ ಮೆಂಬರ್ಸ್ ಎಲ್ಲ ನೀವು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಆ ಹೆಲ್ತ್ ಇನ್ಶೂರೆನ್ಸ್ ಕಂಪ್ಲೀಟ್ ಎಲ್ಲ ಟೀಮ್ ಮಾಡಿರ್ತವು ನಿಮ್ಮದು ಎಲ್ಲ ಏನಾಗ್ತದೆ ಕಮ್ಮಿ ರೊಕ್ಕದಾಗ ಹೆಚ್ಚಿನ ಹೆಚ್ಚು ಇನ್ಶೂರೆನ್ಸ್ ಇರ್ತದೆ ಮತ್ತು ಅವು ಯಾವಾಗೂ ಅಜಾರಿ ಬಂದ್ರೆ ರೊಕ್ಕ ಯಾವಾಗ ಹತ್ತವು ನಮ್ಗೆ ಎಜುಕೇಷನ್ ಹತ್ತವು ತಮ್ಮ ಮಳೆಗೆ ಏನೋ ಒಂದು ಕಾರ್ಯ ಆದರೆ ಮತ್ತೆ ಹೆಚ್ಚಿನ ಹೆಚ್ಚು ಅಜಾರಿ ಆರೋಗ್ಯದಿಂದ ನಾವು ಸರಿಯಾಗಿಲ್ಲ ಅಂತಂದ್ರೆ ಆಗ ರೊಕ್ಕದ ಭಾಳ ಅಡಚಣೆ ಬರ್ತದೆ ಈ ದೊಡ್ಡ ಬ್ಯಾಂಕ್ ಮಾಡೋದು ಭಾಳ ಅವಗಡದ ಸಣ್ಣ ಸಣ್ಣ ಬ್ಯಾಂಕ್ ಮಾಡಿ ತಮ್ಮ ಊರ ಬದಲ ಮಂದಿ ಬದ ಅಷ್ಟೇ ನೀವು ಕಾಳಜಿ ತಗೊಂಡ್ರಿ ಯಾರು ಮೆಂಬರ್ ಇದಾರೆ ಅವ್ರಿಗೆ ನೀವು ಜನ ಹೆಲ್ತ್ ಇನ್ಶೂರೆನ್ಸ್ ಕವರ್ ಮಾಡಿ ಅವ್ರಿಗೆ ಇದು ಡಿವಿಡೆಂಡ್ ಕೊಡೋಕ್ಕಿಂತ ಮುಂಚೆ ಅವ್ರಿಗೆ ಕರೆದು ಹೇಳಿ ನೀವು ಡಿವಿಡೆಂಡ್ ಎಷ್ಟು ತಗೋಕ್ಕಿಂತ ನಿಮ್ಮದು ನೀವು ಸ್ವಲ್ಪ ರೊಕ್ಕ ಕೊಡ್ರಿ ನಾವು ನಿಮ್ಗೆ ಇನ್ಶೂರೆನ್ಸ್ ಮಾಡಿದ್ದು ಅಂದ್ರೆ ನಿಮ್ಮ ಮನೆಗೆ ಯಾರು ಆದ್ರೆ ಸುತ್ತ ಕಂಪ್ಲೀಟ್ ಫ್ಯಾಮಿಲಿ ಇನ್ಶೂರೆನ್ಸ್ ಆಗ್ತದೆ ಮತ್ತೆ ಈ ದಿವಸಗಳು ಹಿಂಗೆ ಬರಬಿದ್ದವು ಸಣ್ಣ ಸಣ್ಣ ಹಾಸ್ಪಿಟಲ್ ಆಗಂಗಿಲ್ಲ ಎಲ್ಲ ಕಡೆ ಚಲು ಚಲು ಡಾಕ್ಟರ್ ಬರಾಕತ್ತಾರೆ ಡಾಕ್ಟರ್ ನಂಬರು ಮತ್ತು ಗೌರ್ಮೆಂಟ್ ಈಗ ಇಷ್ಟು ಮೆಡಿಕಲ್ ಸೀಟ್ ವಾರ್ಡ್ ಮಾಡ್ಯಾರಲ್ಲ ಈ ಡಾಕ್ಟರ್ ಬರೀ ಶಹರದಾಗ ಇಲ್ಲಿ ಇಚ್ಚಲಗರ್ಜಿ ಕೋಲಾಪುರ ಸಾಂಗ್ಲಿ ಸೋಲಾಪುರ ಇಂಥದ್ದು ಬಿಟ್ಟು ಈಗ ಪೆರಿಫೆರಿ ತಾಲೂಕಾ ಪ್ಲೇಸ್ಗೆ ಬರಕತ್ತಾರೆ यावेळी पंचायत विकास अधिकारी बी के यातगिरी यमाजी कांबळे व आनंद माने यांनी ही मनोगत व्यक्त केले ಎರಡು ವಿಷಯಗಳನ್ನ ಹೇಳಬೇಕು ಅಂತಂದ್ರೆ ಒಂದೇದಾಗಿ ಈ ವರ್ಷದ ಒಂದು ಪ್ರಾಫಿಟ್ ಏನಿದೆ 81 ಲಕ್ಷ ರೂಪಾಯಿ ಇದೇನು ಸಣ್ಣ ಅಮೌಂಟ್ ಅಲ್ಲ ಏನು ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಈಗ ನಮ್ಗೆ ಏನಾಗ್ತಾ ಇದೆ ಬೇರೆ ಬೇರೆ ಕಾರಣಗಳಿಂದಾಗಿ ವಿದ್ಯೆ ಕೊರತೆ ಮತ್ತು ಏನಾಗ್ತಾ ಇದೆ ಟ್ರಾನ್ಸಾಕ್ಷನ್ ಪ್ರಾಬ್ಲಮ್ ಇಂದಾಗಿ ಏನಾಗ್ತಾ ಇದಾವೆ ಅಂತಂದ್ರೆ ಎಲ್ಲ ಏನಾಗ್ತಾ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಗ್ತಾ ಇದ್ದವು ಇಂಥ ಸಂದರ್ಭದಲ್ಲಿ ಈ 19ನೇ ವಾರ್ಷಿಕ ಸಭೆಯನ್ನು ಆಯೋಜಿಸಿದ್ರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಇದು ಈ ಪರ್ಸನಲ್ ಕ್ರೆಡಿಟ್ ಸಹಕಾರ ಬ್ಯಾಂಕ್ ನಿಯಮಿತವಾಗಿ ಏನಾಗ್ತಾ ಇದೆ ಅಂದ್ರೆ ಅಭಿವೃದ್ಧಿಗೊಳ್ತಾ ಇದೆ ಇದೇ ರೀತಿಯಾಗಿ ಅಭಿವೃದ್ಧಿ ಯಾ ಪ್ರಸಂಗಿ ಸಂಚಾಲಕ ಜಯಕುಮಾರ್ ಖೋತ್ ಮುರ್ಚಿಟೆ ಸಂಜಯ್ ಕುಮಾರ್ ಪಾಟೀಲ್ ಮಹಾವೀರ್ ಕುಗೆ ಬಾಹುಬಲಿ ಶಿರ್ಗುಪ್ಪೆ ಅರುಣಾ ಟೋಪನ್ಕೋತ್ ಉಷಾತಾಯಿ ಜಗದಾಳೆ ರಾಮಾ ಗಾವಡೆ ಶಿವಣ್ಣ ಗಾವಡೆ ಯಾಂಚಾಸಹ ಪದ್ಮಾಕರ್ ಖೋತ್ ನಾಗರಾಜ್ ಶಿಂದೆ ಸುನೀಲ್ ನಾರೆ ಗುಂಡಾ ಶಿರ್ಗುಪ್ಪೆ ಅಣ್ಣಾಸಾಹೇಬ್ ಟೋಪನ್ಕೋತ್ ಮನೋರ್ ಖೋತ್ ಎಸ್ ಟಿ ಖೋತ್ ಅಪ್ಪಾಸಾಹೇಬ್ ಹೇರ್ಗೆ ಯಾಂಚಾಸಹ ಸಭಾಸದ ಠೇವಿದಾರ್ ಕರ್ಮಚಾರಿ ಉಪಸ್ಥಿತ ಹೋತೆ ಸಂಚಾಲಕ ಎ ಬಿ ಬೇಂಡವಾಡೆ ಯಾನಿ ಸೂತ್ರ ಸಂಚಾಲನ ಕೇಳೆ ತರ ಸಂಚಾಲಕ ಮೋಹನ್ ಸುಕ್ಸಾರಿ ಯಾನಿ ಆಭಾರ ಮಾನಲಿ.